ఆటగార జజ్జా ప్రాయోజిత జజ్జా స్వరాజా ప్రసవ దాళి ఎన్న పాటగార ఆ జజ్జా ఆహా యక్షగానదల్లి పీఠదల్లి కూత అనుభవ జజ్జనిగ ಮೇಲೆ ಬಂದು ಮಲಗ್ತಿದ್ದ ನಾನು ಮನೆಗೆ ಬಂದಾಗ ರಕ್ಷಾಬಂಧನ ಕಟ್ಟುದಿಲ್ವಾ ನನಗೆ, ಕಟ್ಟುದಿಲ್ವಾ ನನಗೆ ಅಂತ ಕೇಳಿದ. ಬರ್ತೇನೆ ಬುಧವಾರ ಅಲ್ವಾ, ಬರ್ತೇನೆ ಅಂತ ಹೇಳಿದ. ಮನೆಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅದ್ಯಾವುದೋ ಚಾಟ್ ಮಾಡ್ತಿರುವ, ಅದ್ಯಾವುದೋ ಆಟ ಆಡ್ತಿರುವ, ಗೇಮಿಂಗ್ ಆ್ಯಪ್ ಅಂತ ಹೇಳ್ತಾ ಇರುವ, ಪಟಾಪಟ್ ಅಂತ ಲೋನ್ ಸಿಗ್ತದೆ ಅಂತ ಹೇಳ್ತಿರುವಂತಹ ಯುವಕ ಯುವತಿಯರೇ, ದಯವಿಟ್ಟು ಈ ಸ್ಟೋರಿಯನ್ನು ಗಮನವಿಟ್ಟು ನೋಡಿ. ಯಾಕೆಂತಂದರೆ ಮೊಬೈಲ್, ಗೇಮಿಂಗ್ ಆ್ಯಪ್, ಇನ್ನಿತರ ಬೆಟ್ಟಿಂಗ್ ಆ್ಯಪ್ ಮತ್ತು ಕ್ವಿಕ್ ಲೋನ್ ಸಿಗ್ತದೆ ಅನ್ನುವಂಥ ಆಸೆಗೆ ದಯವಿಟ್ಟು ಬಲಿಯಾಗದಿರಿ. ನಿಮ್ಮನ್ನು ಬೆತ್ತಲೆ ಮಾಡ್ತಾರೆ, ನಿಮ್ಮ ಕುಟುಂಬಸ್ಥರನ್ನು ಬೆತ್ತಲೆ ಮಾಡ್ತಾರೆ, ನಿಮ್ಮ ಮೊಬೈಲನ್ನು ಹ್ಯಾಕ್ ಮಾಡ್ತಾರೆ, ಮಾತ್ರ ನಿಮ್ಮ ಜೀವವನ್ನು ತೆಗಿತಾರೆ. ಅಂತಹದ್ದೊಂದು ಘಟನೆ ಧರ್ಮಸ್ಥಳ ಗ್ರಾಮದ ಆಶ್ರಯ ಕಾಲೋನಿಯಲ್ಲಿರುವಂತಹ ಸತೀಶ್ ಮತ್ತು ಅವರ ಮಡದಿ. ನಾನು ನಿಮಗೆ ಅವ್ರಿಗೆ ತೋರಿಸ್ತಾ ಇದ್ದೀನಿ, ನಮಗೇನು ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಸಂಪೂರ್ಣವಾಗಿ ಈ ಮನೆಯಲ್ಲಿ ಇದೆ. ಈಗ ನಿರಂತರವಾಗಿ ತನ್ನ ಮಗನನ್ನು ಕಳೆದುಕೊಂಡಿರುವಂತಹ ಮನೆಯ ಪರಿಸ್ಥಿತಿ ಇದು. ಕಬಡ್ಡಿ ಆಟಗಾರ, ಅತ್ಯುತ್ತಮವಾದಂತಹ ಕಬಡ್ಡಿ ಆಟಗಾರ ಸ್ವರಾಜ್ ಅನ್ನುವಂತಹ ಹೆಸರು, ಜಜ್ಜ ಅಂತಲೇ ಖ್ಯಾತಿ. ಕಬಡ್ಡಿ ಅಂಗಣಕ್ಕಿಳಿದ್ರೆ ಅತ್ಯದ್ಭುತವಾದಂಥ ಆಟಗಾರ, ಟ್ಯಾಲೆಂಟೆಡ್, ಪ್ರತಿಭಾನ್ವಿತ ಎಲ್ಲವನ್ನೂ ಕೂಡ ಆತ ತನ್ನ ಮೈಗೂಡಿಸಿಕೊಂಡಿದ್ದ. ಆದರೆ ನಿನ್ನೆ ಅದ್ಯಾವುದೋ ಹ್ಯಾಕರ್ಸಿನ ಹ್ಯಾಕಿಗೆ ಹೆದರಿ, ಅದ್ಯಾರದ್ದು ಕ್ವಿಕ್ ಲೋನ್ ಅವರ ಹಣದಾಸೆಗೆ ಹೆದರಿ, ಅವರೇನೋ ಮಾಡಿಬಿಡ್ತಾರೆ, ನಗ್ನ ಫೋಟೋಗಳನ್ನು ರಿಲೀಸ್ ಮಾಡ್ತಾರೆ ಅನ್ನುವಂತಹ ಒಂದು ಷಡ್ಯಂತರಕ್ಕೆ ಬಲಿಯಾದಂಥ ವ್ಯಕ್ತಿ ಜಜ್ಜ. ಇಲ್ಲಿ ತನ್ನ ಬ್ಯಾಂಕಿನ ಹಣ ಯಾಕೆ ಕಡಿಮೆ ಆಗ್ತದೆ, ತನ್ನ ಬ್ಯಾಂಕಿನ ಹಣವನ್ನು ನಿರಂತರವಾಗಿ ಯಾರಿಗೋ ಸೆಂಡ್ ಮಾಡ್ತಾ ಇದ್ದ, ಯಾಕೆ ಸೆಂಡ್ ಮಾಡ್ತಾ ಇದ್ರು ಅಂತ ಅಪ್ಪ ಕೇಳಿದ್ದಕ್ಕೆ ನೇರವಾಗಿ ಇವರದ್ದೇ ಪುದುವೆಟ್ಟಿನಲ್ಲಿರುವಂಥ ಮನೆಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ನೋಡಿದರೆ ಅದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರ. ಯಾವುದೋ ದೇಶದಲ್ಲೋ ಅಥವಾ ಯಾವುದೋ ರಾಜ್ಯದಲ್ಲೋ ಉತ್ತರ ಭಾರತದಲ್ಲೋ ಕುಳಿತಿರುವಂತಹ ಹ್ಯಾಕರ್ಸ್ಗಳು ಇಂತಹದೊಂದು ಷಡ್ಯಂತ್ರವನ್ನು ಹಿಡಿದು ಮಾಡ್ತದೆ ನೋಡು. ಅವರ ಅಪ್ಪ ಈಗ ನಮ್ಮ ಜೊತೆಗಿದ್ದಾರೆ. ಸತೀಶ್ ಅವರೇ, ಮಗ ಅಂತಂದಾಗ ಕಬಡ್ಡಿ ಆಟಗಾರ, ಜಜ್ಜ, ಇಲ್ಲೆಲ್ಲ ಯುವಕರಿಗೂ ಕೂಡ ಚಿರಪರಿಚಿತ. ಏನು ಮಾಡ್ತಿದ್ದ ಮನೆಯಲ್ಲಿ, ಹೇಗಿರ್ತಿದ್ದ, ನಿನ್ನೆ ಬೆಳಗ್ಗೆ ಏನಾಯಿತು? ನಿನ್ನೆ ಬೆಳಗ್ಗೆ ಸೈಲೆಂಟ್ ಆಗಿ ಕೆಲಸಕ್ಕೆ ಹೊರಡ್ಕೊಂಡು ಹೋಗಿದ್ದಾನೆ. ಇಲ್ಲಿಂದ ನಾನು ಕೆಲ ಆಫೀಸಿಗೆ ಹೋಗಿ ಬರ್ತೀನಿ ಅಂತ, ಆಫೀಸಿಗೆ ಹೋಗಿ ಬರ್ತೀನಿ ಅಂತೇಳಿ ಸೀದಾ ಇಲ್ಲಿ ಮನೆ ಹೊರಡಿ ಹೋಗಿದ್ದಾನೆ. ಗಂಜಿ ಊಟ ಮಾಡಿ ಅಲ್ಲಿ 8:30 ಆವತ್ತಿಗೆ ನನಗೆ ತಿರ್ಗಿ ಅವ್ನು ಫೋನ್ ಮಾಡಿದ್ದ, ನಿಮ್ಮ ಮನೆಗೆ ಹೋಗಿ, ಮನೆಗೆ ಕೆಲಸಕ್ಕೆ ಜನ ಬರ್ತಾರೆ, ಮರೆಲ್ಲ ಕಡಿಸಿ ಅಂತೇಳಿ. ನಾನು 9:30 ಅಲ್ಲಿ ಮನೆಗೆ ಹೋದೆ. ಹೋಗುತ್ತೀನಿ ನಾನು ಅವ್ನ ಮನೆ ಗಾಡಿ ಇದರಲ್ಲಿ ಮಂಡೇಶ್ವರ ಮಾಡಿದ್ರೆ ನಿಲ್ಲಿಸಿದ್ದ, ನಾನು ರೋಡ್ ಸೈಡ್ ನಿಲ್ಲಿಸಿದ್ದೆ. ನಾನು ಸ್ವಲ್ಪ ಒಂದು 5 ನಿಮಿಷ ಅಲ್ಲಿ ಆ ಕಡೆ ತಿರುಗಾಡಿ ಮೇಲೆ ಮನೆ ಹತ್ರ ಹೋಗ್ತೀನಿ, ಅವ್ನು ಚಪ್ಪಲಿ ಕಾಣ್ತು ನನಗೆ ಸಕ್ತಾನ. ಇವನು ಚಪ್ಪಲಿ ಹಾಕಿಲ್ಲಿ ಬಂತು ಅಂತ ಕೊಟ್ಟಿಗೆ ಬಾಗಿಲು ತೆಗೆದು ನೋಡ್ತೀನಿ, ಇವನು ಹ್ಯಾಂಗಿ ಮಾಡ್ಕೊಂಡಿದ್ದಾನೆ ಅಷ್ಟೊತ್ತಿಗೆ. ನೀವು ಅವರ ಬ್ಯಾಂಕ್ ಅಕೌಂಟಿನ ಬಗ್ಗೆ ಏನಾದರೂ ಕೇಳಿದ್ರ? ಕೇಳಿದೆ, ಎಲ್ಲಿ ಏನು ಮಾಡಿದೆ ಆಕಾಶನ, ಎಂಥ ಎಲ್ಲಿಗೆ ಹೋಗ್ತದೆ ನಿನ್ನ ದುಡ್ದು, ಅಷ್ಟೇ ಕೇಳಿದ್ದು. ಅದಕ್ಕೆ ಸಾಯಂಕಾಲ ಏನು ಉತ್ತರ ಕೊಡಲಿಲ್ಲ ಅವನು. ಅದನ್ನ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ ಅಷ್ಟು. ಅವನು ಅಷ್ಟೇ ಇದ್ದ. ಅದು ನಾನು ಮತ್ತೆ ಅದ್ರ ವಿಷಯ ಏನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಕಾಸು ಹೋದ್ರೆ ಇನ್ನೊಂದು ಮಾಡ್ಬೋದು, ನನ್ನಷ್ಟಿಗೆ ನಾನಿದ್ದೆ. ಇವಳು ಇವಳು ಹೇಳಿದೆ ಮಾತಾಡಬೇಡ, ನೀನು ಅಷ್ಟಿಗೆ ಇರು, ಅದು ನಾಳೆ ಮತ್ತೆ ನೋಡುವ ಅಂತ. ಇವನು ಬೆಳಿಗ್ಗೆ ಎದ್ಕೊಂಡು ಅದೇ ಮನೆಗೆ ಮಾಮೂಲಿ ದುಡಿಯೋ ಟೈಮಲ್ಲಿ 7:30 ಇಲ್ಲಿ ಹೊರಟ್ಕೊಂಡು ಹೋದ. ನಿರಂತರವಾಗಿ ಅವನ ಬ್ಯಾಂಕ್ ಅಕೌಂಟ್ನಿಂದ ಕಾಸುಗಳು ಹೋಗಿವೆ, ಹೋಗಿದೆ ನಿರಂತರವಾಗಿ. ಅದು ಒಂದು ದಿವಸಕ್ಕೆ 29 ತಾರೀಕಿಗೆ ಹೈಯೆಸ್ಟು ಕಾಸು ಹೋಗಿದೆ ಅವನು, 7.5 ಸಾವಿರ ಅಲ್ಲ ಆಗನೇ ಹೋಗಿದ್ದು 29 ತಾರೀಕು ಒಮ್ಮೆಲೆ 7.5 ಸಾವಿರ. ಅದಕ್ಕೆ ನಾನು ಕೇಳಿದೆ ಇದು ಎಲ್ಲಿ ಹೋಗಿ ಹಾಕಿದ್ದೀನಿ ನೀನು ಕಾಸು, ಯಾರಿಗೆ ಕೊಟ್ಟಿದೆಯಾ? ಅದಕ್ಕೆ ಏನು ಉತ್ತರ ಕೊಡಲಿಲ್ಲ ಅವನು. ನನ್ನ ಹೇಗಿರ್ತಿದ್ದ ಮನೆಯಲ್ಲಿ? ಮನೆಯಲ್ಲಿ ಸೈಲೆಂಟ್ ಆಗಿರ್ತದೆ, ಏನು ಇದು ಇರಲಿಲ್ಲ. ಮಾಮೂಲಿ ಬರ್ತಾ ಆಟ ಆಡ್ತಾ ಬರ್ತಾ ಇದ್ದ, ಬರ್ತಾನೆ, ಸ್ನಾನ ಮಾಡ್ತಾನೆ, ಊಟ ಮಾಡ್ತಾನೆ, ಮಲಗ್ತಾ ಇದ್ದ. ಒಂದೊಂದು ದಿವಸ ಊಟ ಮಾಡ್ತಾ ಇರಲ್ಲ, ಊಟ ಹೋಟ್ಲ ತಿಂದು ನೀನು ಅಂತ ಹೇಳ್ತಾ ಮಲಗ್ತಾ ಇದ್ದ. ಮೊಬೈಲ್ ಇರ್ತಾ ಇದ್ದ, ಒಂದೊಂದು ಇದು ಕಾಮೆಂಟ್ ನೋಡ್ತಾ ಇದ್ದ, ಒಂದು 10 ಗಂಟೆ ನಾನು ನೋಡ್ಕೊಂತ ಇದ್ದೆ. ಮತ್ತೆ ಅದು ನಾವು ಮಲಗ್ತೀವಲ್ಲ, ಕೇಳ್ತಾ ಇತ್ತು ಕಾಮಿಡಿ ಎಲ್ಲ. ಮತ್ತೆ ರಾತ್ರಿ ಏನು ಮಾಡ್ತಾ ಇದ್ದ, ನಾವು ನೋಡ್ಲಿಕ್ಕೆ ಹೋಗ್ತಾ ಇರಲ್ಲ ಅವ್ನ ರೂಮ್ಗೆ. ನಿರಂತರ ಕೈಯಲ್ಲಿ ಮೊಬೈಲ್ ಇಡ್ತೀವಿ, ಮೊಬೈಲ್ ಇಡ್ತು. ಒಂದು 10-11 ಗಂಟೆ ತನಕ ಮೊಬೈಲ್ ಇಡ್ತಿತ್ತು.
ನಿನ್ನೆ ಮಾತ್ರ ಇಡ್ಲಿಲ್ಲ, ಬೇಗ ಮಲಗಿದಾನೆ. ಇಲ್ಲಾಂದ್ರೆ ಎಷ್ಟು 12 ಗಂಟೆ ತನಕ ಓದ್ತಾನೆ, 12 ಗಂಟೆ ತನಕ ಓದ್ತಾನೆ ಅಂತ ನಾನು ಹೋಗಿ ನೋಡ್ತೇನೆ. ನೀನು ಮಲಗ್ತೀಯ ಮಗ, ನೋಡು ನಿನ್ನ ಕಣ್ಣೇನೆ ಕಣ್ಣು ಹೋಗ್ತೇ ಕಣ್ಣು ಹೋಗ್ತಾನೆ. ಒತ್ತಬೇಡ ಮಲಗು, ಎಷ್ಟು ಸಲ ಎದ್ದು ಹೋಗಿ ನೋಡ್ತೇನೆ ಮಗ ಮಲಗಿದಾನಂತ. ಓದ್ತಾನೆ ಇರ್ತಾನೆ. ಅಮ್ಮ ಈಗ ನಾನು ಇಲ್ಲಿ ವರದಿ ಮಾಡಲಿಕ್ಕೆ ನಿಮ್ಮ ನೋವಿನ ನಡುವೆ ನಾವು ಬರಬಾರ್ದು. ನಿಮ್ಮ ನೋವಿನ ಬಗ್ಗೆ ನಮಗೆ ಅರಿವಿದೆ, ಆದರೆ ಇತ್ತೀಚೆಗೆ ಅಶೋಕನಗರದಲ್ಲಿ ಒಂದು ಇಂಥದ್ದೇ ಘಟನೆ ಆಗ್ತದೆ. ಈಗ ನೀವೂ ಕೂಡ ಮಗನನ್ನು ಕಳ್ಕೊಂಡಿದ್ದೀರಿ. ಇಂತಹ ಹಲವು ಹುಡುಗರು ಇನ್ನೂ ಕೂಡ ಸೈಲೆಂಟಾಗಿ ಮೊಬೈಲ್ ಓದ್ತಾ ಇದ್ದಾರೆ. ಯಾವ ಏನು ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಕೇಳಿದ ಮೇಲೆ ಎರಡು ಸಲ ಅಲ್ಲಿ ಹೋಗಿ ಫೋನ್ ಮಾಡಿದ್ದಾನೆ ಮೇಲೆ ಮಾರ್ಗ ರೋಡಲ್ಲಿ ಅಲ್ಲಿ ತನಕ ಹೋಗಿದ್ದೇನೆ ನಾನು. ಫೋನ್ ಮಾಡ್ತಾ ಇದ್ದ, ಎಲ್ಲರಿಗೆ ಹೇಳಿದ್ದಾನೆ ನಾನು ಬೆಂಗಳೂರಿಗೆ ಹೋಗ್ತಾನೆ ಅಂತ. ನಮಗೆ ಆ ದಿವಸ ಏನೇ ಗೊತ್ತಿಲ್ಲ, ಈಗ ಹೇಳೋದೇ ಗೊತ್ತು. ಮತ್ತೆ ಫೋನು ನಿನ್ನೆ ಮಾತ್ರ ಒತ್ತಲಿಲ್ಲ, ಮೊನ್ನೆ ಇಡೀ ರಾತ್ರಿ ಒತ್ತಾನೆ ಇರ್ತಾನೆ ಅಣ್ಣ. ಅದೇ ಕೆಲಸ, ಅದೇ ಕೆಲಸ ಅವನಿಗೆ. ಬಾತ್ರೂಮ್ಗೆ ಹೋಗುವಾಗ ಸಹ ಮೊಬೈಲೇ, ಎಲ್ಲಿ ಹೋಗುವಾಗ ಮೊಬೈಲೇ. ನಾನು ಹೇಳ್ತೇನೆ, ನೀನು ಎಂತ ಬಾತ್ರೂಮಿಗೆ ಹೋಗುವಾಗ ಮೊಬೈಲ್ ಇಟ್ಕೊಂಡು ಹೋಗ್ತೀಯಲ್ಲ, ಅದನ್ನೇ ಇಟ್ಕೊಂಡಿರೋದು. ಎಂತ ಒತ್ತಿ ಅಂತ ಕೇಳ್ತೇನೆ ನಾನು, ಏನಿಲ್ಲಮ್ಮ ಅಂತ ಹೇಳ್ತಾನೆ. ಆಫೀಸ್ಗೆ ಹೋಗ್ತೇನೆ ಅಮ್ಮ, ಬೋಡ ನೀನು ಮದ್ದಿಗೆ ಹೋಗೋಣ ಬಾ ಅಂತ. ನಾನು ರಜೆ ಹೇಳಿ ಬರ್ತೇನೆ ಅಂತ ಹೋಗಿದೆ, ಹೇಳಿದ ಬಂದು ನನ್ನ ಮಗ ಎರಡೇ ಬಂದದು, ನನ್ನ ಮಗ ಎರಡೇ ಬಂದದು, ನನ್ನ ಮಗ ಎರಡೇ ಬಂದದು. ಆಫೀಸ್ಗೆ ಹೋಗ್ತೇನೆ, ಇದು ಒಬ್ರು ತಾಯಿಯ ಮಾತು. ಆಫೀಸಿಗೆ ಹೋಗ್ತೇನೆ ಅಂತ ಹೇಳಿದ ಮಗ ಹೆಣವಾಗಿ ಮನೆಗೆ ಬಂದ ಅಂತ. ಇದರ ಹಿಂದಿರುವಂತಹ ದುರುಳರು, ಇದರ ಹಿಂದಿರುವಂತಹ ರಕ್ಕಸರು, ಇದರ ಹಿಂದಿರುವಂತಹ ಹಣದ ದಾಹದ ದುರುಳರು, ಅವ್ರಿಗೆ ಇದ್ಯಾವುದು ಕೂಡ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೋಬೇಕಾದ್ದು ನಾವು. ಯಾರು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಕ್ವಿಕ್ ಲೋನು, ಗೇಮಿಂಗ್ ಆ್ಯಪು ಅಥವಾ ಯಾವುದೋ ಒಂದು ಫೋಟೋವನ್ನು ನೋಡಿ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾನೆ ಅಂತ ಚಾಟ್ ಮಾಡುವಂತಹ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದರೆ ಖಂಡಿತವಾಗಿಯೂ ಬಹಳ ದೊಡ್ಡ ಸಂಕಟಕ್ಕೆ ಎಲ್ಲರೂ ಕೂಡ ಸಿಲುಕ್ತಾ ಇದ್ದಾರೆ, ಮಕ್ಕಳು ಸಿಲುಕ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಅಕ್ಕ ಇದ್ದಾರೆ, ಇನ್ನೊಂದಲ್ಲಿ ಘಟನೆ ಆಗುತ್ತೆ. ಆತನಿಗೊಂದು ಡೆಡ್ ಲೈನ್ ನೀಡಲಾಗಿತ್ತು ಅನ್ನುವಂತಹದ್ದು ವಿಷಯ ಇದೆ. 2 ಗಂಟೆಗೆ ಏನೋ ಡೆಡ್ ಲೈನ್ ನೀಡಲಾಗಿತ್ತು, ಇಲ್ಲದಿದ್ದರೆ ನಿನ್ನ ಫೋಟೋವನ್ನು ಬಿಡುಗಡೆ ಮಾಡ್ತೀವಿ ಅಥವಾ ಇದೆಲ್ಲ ಇತ್ತು. ಅದರ ಜೊತೆಗೆ ಅಕ್ಕನ ಮಗುವಿನ ಫೋಟೋವನ್ನು ಹಾಕಿ ಮಗು ಮಾರಾಟಕ್ಕಿದೆ, ಬೇಬಿ ಫಾರ್ ಸೇಲ್ ಅನ್ನುವಂಥದ್ದನ್ನು ಆ ದುರುಳರು ಮಾಡಿದರು. ಅದಕ್ಕೆ ಆತ ಹೆದರಿದ ಅನ್ನುವಂಥದ್ದು ಮನೆಯವರ ನಂಬಿಕೆ. ಅದು ಏನು ಮನೆಯ ಅಥವಾ ಮಗುವಿನ ಫೋಟೋ ಹಾಕಿ ಏನು ಮಾಡಿದರು ಅನ್ನುವಂಥದ್ದನ್ನು ಕೇಳುವ. ಅಕ್ಕ ನಿಮ್ಮ ಹತ್ರ ತಮ್ಮ ಎಷ್ಟು ದಿನದಿಂದ ಕಾಂಟ್ಯಾಕ್ಟಲ್ಲಿದ್ದಾನೆ? ಹಣದ ವಿಷಯವಾಗಿ ಏನಾದರೂ ಮಾತಾಡಿದಾನ? ಇಲ್ಲ, ಹಣದ ವಿಷಯವಾಗಿ ಏನು ಮಾತಾಡಿ, ನನ್ನ ಹತ್ರ ಹಣ ಕೇಳ್ತಿದ್ದೆ, ನಾನು ಕೊಡ್ತಿದ್ದೆ ಅವನಿಗೇನಾದರೂ ಖರ್ಚಿಗೆ ಬೇಕು ಅಂತೇಳಿ ಕೊಡ್ತಿದ್ದೆ. ಅವನು ನನ್ನ ಹತ್ರ ತುಂಬ ಒಳ್ಳೆಯದಾಗಿದ್ದ, ನನ್ನ ತೊಡೆ ಮೇಲೆ ಬಂದು ಮಲಗ್ತಿದ್ದ. ನಾನು ಮನೆಗೆ ಬಂದಾಗ ಇಲ್ಲಿ ನನಗೆ ಅದನ್ನೆಲ್ಲ ನೆನೆಸುವಾಗ ಇನ್ನು ಯಾರಿಗೆ ಸಹ ಹೀಗೆ ಆಗಬಾರ್ದು ಅಂತ ನಾನು ಒಂದು ಹೇಳೋದು. ದಿನ ದಿನ ನನಗೆ ಫೋನ್ ಮಾಡ್ತಿದ್ದ, ನನ್ನ ಮಗುವಿನ ಮೇಲೆ ಅವನು ಜೀವವೇ ಇಟ್ಕೊಂಡಿದ್ದ. ಅಕ್ಕ ಈ ಏಪ ಬರ್ಪ ಅಂತಲೇ ಕೇಳ್ತಿದ್ದ. ಒಂದು ವಾರದ ಹಿಂದೆಯಿಂದ ನಾನು ಬರ್ತೇನೆ ಶನಿವಾರ ಬರ್ತೇನೆ ಅಂತ ಹೇಳಿದ್ದೆ. ರಕ್ಷಾಬಂಧನ ಕಟ್ಟುದಿಲ್ವಾ ನನಗೆ ಅಂತ ಕೇಳಿದ. ಬರ್ತೇನೆ ಬುಧವಾರ ಅಲ್ವಾ, ಬರ್ತೇನೆ ಅಂತ ಹೇಳಿದೆ. ಇವನು ಹೀಗೆಲ್ಲ ಮಾಡ್ಕೊಳ್ತೇನೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಅವನು ಅಷ್ಟು ಧೈರ್ಯದ ಹುಡುಗ, ಯಾಕೆ ಹೀಗೆ ಮಾಡಿಕೊಂಡ ಅಂತ ನನಗೆ ಗೊತ್ತಾಗೋದಿಲ್ಲ. ಅಷ್ಟು ಸಹ ನನ್ನ ಮಗುವಿನ ಫೋಟೋ ಯಾಕೆ ವೈರಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಮುಂದೆ ಯಾರಿಗೆ ಸಹ ಹೀಗೆ ಆಗೋದು ಬೇಡ. ಈಗ ಏನು ಮಾಡಿದ್ದಾರೆ ಮಗುವಿನ ಫೋಟೋ? ಮಗುವಿನ ಫೋಟೋ ಟ್ಯಾಗ್ ಮಾಡಿ ಇಟ್ಟಿದ್ದಾರಲ್ಲ, ಶೇರ್ ಸೇಲ್ ಫಾರ್ ಬೇಬಿ ಅಂತ ಹಾಕಿದ್ದಾರೆ. ನನ್ನ ತಮ್ಮನ ನಂಬರ್ ಹಾಕಿದ್ದಾರೆ ಅವರು. ತಮ್ಮನ ನಂಬರ್ ಹಾಕಿದ್ದಾರೆ. ನನಗೆ ಇದು ಮಧ್ಯಾಹ್ನ ಗೊತ್ತಾದದು, ನಿನ್ನೆ ಯಾರೋ ಹೇಳಿದ್ದು ನನಗೆ. ಸರಿ ಗೊತ್ತಿಲ್ಲದೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಗೊತ್ತೆ. ಮತ್ತೆ ಹೇಳಿದ್ರಲ್ಲ ಪೊಲೀಸ್ ಅವರು ಹೀಗೆಲ್ಲ ಮೊಬೈಲ್ ನೋಡುವಾಗ ಬಂದಿದೆ ಅಂತ ಹೇಳಿದ್ರು. ಮನೆಯವರು, ನಿಮ್ಮ ಮನೆಯವರು ಏನು ಹೇಳಿದರು? ಯಾಕೆಂತಂದರೆ ಒಂದು ಆತಂಕ ಆತನಿಗೆ, ಅಂದರೆ ಜಡ್ಜನಿಗೆ ಆತಂಕ ಇರೋದು ನಿಮ್ಮ ಬಗ್ಗೆ, ಅಪ್ಪನ ಬಗ್ಗೆ, ಅಮ್ಮನ ಬಗ್ಗೆ ಮತ್ತು ಭಾವನ ಬಗ್ಗೆ. ಈಗ ನಿಮ್ಮ ಮಗು ಸೇಲ್ಗೆ ಅನ್ನುವಂಥ ಒಂದು ಪೋಸ್ಟರ್ ಬಂದಾಗ
ಏನಾಗಬಹುದು ಅನ್ನೋದು ಆತಂಕ ಇರ್ತದೆ. ಭಾವ ಏನು ಹೇಳ್ತಾರೋ ಅನ್ನೋ ಆತಂಕ. ಮನೆಯವರು ಏನು ಹೇಳಿದರು? ನನ್ನ ಹಸ್ಬೆಂಡ್ ಹೇಳಿದಷ್ಟೇ, ಅವನನ್ನು ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದರು. ಮಕ್ಕಳ ಫೋಟೋ ಅಥವಾ ಹುಡುಗಿಯರ ಫೋಟೋ ಬ್ಲ್ಯಾಕ್ ಮೇಲ್ ಮಾಡೋದು ಅವರಿಗೆಲ್ಲ ಗೊತ್ತಿರ್ತದಲ್ಲ, ಅವ್ರಿಗೆ ಬೇರೆ ಬೇರೆ ಅವರು ಕಳಿಸ್ತಾ ಇರ್ತಾರಲ್ಲ ಫೇಸ್ಬುಕ್ಕಲ್ಲಿ ಎಷ್ಟು ಬರ್ತದೆ ಹಾಗೆ ಹೇಳಿದರು. ಅವನು ಯಾಕೆ ಹಾಗೆ ಮಾಡಿಕೊಂಡು ನನ್ನ ಹತ್ರ ಒಂದು ಮಾತು ಹೇಳ್ತಿದ್ದೆ, ನಾನು ಏನಾದರೂ ಮಾಡ್ತಿದ್ದೆ ಅಲ್ಲ ಅಂತ ಹೇಳಿದರು ಅವರು. ಆತನಿಗೆ ಎಷ್ಟು ವರ್ಷ ವಯಸ್ಸು? ಅವನಿಗೆ 24 ಆಯಿತು. ಈ ಕಬಡ್ಡಿ ಮತ್ತು ಇನ್ನಿತರ ಆಟದಲ್ಲಿ ಬಹಳ ಕ್ಯಾಡೆಟ್ ಆಗಿದ್ದ ಹೈಸ್ಕೂಲರು. ಕಬಡ್ಡಿಯಲ್ಲಿ ತುಂಬಾ ಇಷ್ಟ ಅವನಿಗೆ. ಅವನಿಗೆ ಕಾಲು ಫ್ರ್ಯಾಕ್ಚರ್ ಆದ್ರು 6 ತಿಂಗಳು ರೆಸ್ಟ್ ಮಾಡಿ ಮತ್ತೆ ಆಟ ಆಡ್ಲಿಕ್ಕೆ ಹೋಗಿದ್ದಾನೆ ಅವನು. ಎಂತ ಮಾಡುದು, ಇನ್ನು ಇಲ್ಲಲ್ಲ. ಇನ್ನು ಯಾರು? ನಿಮ್ಮ ಮಗುವಿಗೆ ಎಷ್ಟು ವರ್ಷ? ನನ್ನ ಮಗುವಿಗೆ 1 ವರ್ಷ 1 ತಿಂಗಳು 8 ತಾರೀಕಿಗೆ ಆಗುದು. ಅವನಿಗೆ ಮಗು ಅಂದ್ರೆ ಜೀವವೇ. ಈಗ ನೀವೊಂದು ಆಗ ಬಂದಾಗ ನಮ್ಮ ಹತ್ರ ಹೇಳ್ತಾ ಇದ್ರಿ, ಈ ಆ್ಯಪು, ಹ್ಯಾಕರ್ಸು, ಈ ನಗ್ನ ಫೋಟೋಸು, ಇದಕ್ಕೆಲ್ಲ ಹೆದರಿರ್ಬೋದಾ ಅಂಥದ್ದೇನಾದರೂ ನಿಮಗೆ ಕೇಳ್ಪಟ್ಟಿದೆಯಾ? ನನಗೆ ಕೇಳ್ಪಟ್ಟಿದ್ರೆ ನಾನೀಗ ನ್ಯೂಸ್ ಓದಿದೆ ಅಲ್ಲ, ಆಗವೇ ನನಗೆ ಗೊತ್ತು ಹೀಗೆಲ್ಲ ಆಗಿದೆ, ಅವನು ಇಷ್ಟೆಲ್ಲ ಲೋನ್ ತಗೊಂಡಿದ್ದಾನೆ ಅಂತೇಳಿ. ಅಷ್ಟೇ ಗೊತ್ತಿದ್ದು, ಅವನು ಗೇಮ್ ಎಲ್ಲ ಆಡ್ತಿರ್ಲಿಲ್ಲ, ತುಂಬ ಕಮ್ಮಿ. ನ್ಯೂಸು ಅದೆಲ್ಲ ನೋಡ್ತಿದ್ದದು ಮೊಬೈಲಲ್ಲಿ, ಕಾಮಿಡಿ, ಯಕ್ಷಗಾನ ಅದೇ ನೋಡ್ತಿದ್ದದು ಜಾಸ್ತಿ. ನಿರಂತರವಾಗಿ ಮೊಬೈಲ್ ಇಟ್ಕೋತಿದ್ ನೈಟ್ ಅವನು ನನಗೆ ಒಂದೇ ದಿವಸ ಬರ್ತಿದ್ದು, ಮಾಮೂಲಿ ಒಂದೇ ದಿವಸ ಬರ್ದಿಲ್ಲಲ್ಲ ಡೈಲಿಗೆ ಒಂದೇ ದಿವಸ. ನಾನು ಬರೋದ್ರ ಟೈಮಲ್ಲಿ ಒಂದು 11-12 ಗಂಟೆಗೆ ಮಲಗ್ತಿದ್ದ. ಬೆಳಿಗ್ಗೆ ಹೇಳಿದ್ ಅವನು 6-6.5 ಗಂಟೆಗೆ ಹೇಳಿದ್ದು. ಬೆಳಿಗ್ಗೆ ಅಷ್ಟು ಮೊಬೈಲ್ ಇದು ಮಾಡ್ತಾ ಇರಲಿಲ್ಲ. ರಾತ್ರಿ ಮೊಬೈಲ್ ಹೇಳ್ಕೊಳೋದು, ಟಿವಿ ಏನು ನೋಡ್ತಾ ಇರಲಿಲ್ಲ ಅವನು. ಬರೀ ಮೊಬೈಲೇ ಬರೀ ಮೊಬೈಲೇ. ಅವನೊಂದು 3,000 ರೂಪಾಯಿ ಹೊರಕ್ಕೆ ಎಂದು ಕೊನೆ ಆಯ್ತು. ಏನು ಮಾಡ, ಕೋರಿಯಾರು ಅನ್ನೋದು ಕೊನೆಯ 3,000 ತಗೊಂಡೋಗಿದ್ದಾನೆ ಅಂತ. ಪಾರ್ಸಲ್ ಬರ್ತದೆ ನನಗೆ ಬೇಕು ಅಂತ ಹೇಳಿ 3,000 ಕೊಟ್ಟಿದ್ದಾನೆ. ಕೋರಿಯಾರು ಎಲ್ಲಿ ಉಂಟು ಅಂತ ಹೇಳಿದಾಗ ಅದು ನಿಮಗೆ ಗೊತ್ತಿಲ್ಲಮ್ಮ, ನಿಮಗೆ ಗೊತ್ತಿಲ್ಲ ಅದು, ನನಗೆ ಮಾತ್ರ ಗೊತ್ತದು. ಆಫೀಸಿಗೆ ಆಫೀಸಿಗೆ ಅಂತಾನೆ ಹೇಳೋದು. ಅದಕ್ಕೆ ನಾನು ಹೇಳ್ತಿದ್ದೆ, ಆಫೀಸಲ್ಲಿ ದುಡ್ಡಿಲ್ವಾ, ಎಂತಕ್ಕೆ ನೀನು ತಗೊಂಡೋಗೋದು ಅಂತ ಹೇಳ್ತಾ ಇದ್ದೆ. ಈಗ ಸತೀಶ್ ಅವರೇ, ನಾವು ವರದಿ ಮಾಡಿದ್ದು ಕಾರಣ ಏನು ಅಂತಂದರೆ, ಇತ್ತೀಚೆಗೆ ಅಶೋಕನಗರದಲ್ಲಿ ಒಬ್ಬರು ಇಂಥದ್ದೇ ಒಂದು ಆ್ಯಪಿನಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದೀಗ ಒಬ್ಬ ಪ್ರತಿಭಾನ್ವಿತ ನಿಮ್ಮ ಮಗ ಜಜ್ಜ, ನಮಗೆಲ್ಲರಿಗೂ ಕೂಡ ಆತನ ಕಬಡ್ಡಿಯ ಬಗ್ಗೆ ಗೊತ್ತು, ಆತನ ಕಬಡ್ಡಿ ಆಟವನ್ನು ನಾವೆಲ್ಲ ಕೂಡ ನೋಡಿದ್ದೇವೆ ಹಲವಾರು ಟೂರ್ನಮೆಂಟ್ಗಳಲ್ಲಿ. ಆತನನ್ನು ಕಳೆದುಕೊಂಡಿದ್ದೇವೆ. ಉಳಿದ ಮಕ್ಕಳಿಗೆ, ಉಳಿದ ಹೆತ್ತವರಿಗೆ ದಯವಿಟ್ಟು ಏನಾದರೂ ಒಂದು ಹೇಳಬೇಕು. ಉಳಿದವರಿಗೆಲ್ಲ ಇಂಥದ್ದು ಇದಕ್ಕೆ ಯಾರು ತಲೆ ಹಾಕಬಾರ್ದು. ಫಸ್ಟಿಗೆ ಮೊಬೈಲ್ ಚಾಟ್ ಮಾಡೋದಾಗಲಿ ಯಾವುದಾಗಲಿ ಅವ್ರ ತಾಯಿ ತಂದೆ ನೋವು ಆಗಬಾರ್ದು, ಹಾಗೆ ಮಾಡಬಾರ್ದು. ಅದು ಕಮ್ಮಿ ಮಾಡಬೇಕು ಅವರು ಮೊದಲು. ಅವರು ಮಾಡಬಾರ್ದು, ಆ ಕಡೆಯಿಂದ ಮಾಡಬಾರ್ದು. ಅವರು ಆ ಕಡೆಯಿಂದ ಮಾಡಿದ್ರಿಂದೆಲ್ಲ ಮಕ್ಕಳು ಹೋಗಿದೆಲ್ಲ. ಅವರು ಏನಕ್ಕೆ ಮಾಡಿದ್ರು, ಅವರೆಲ್ಲ ಮಕ್ಕಳನ್ನೆಲ್ಲ ತೆಗೆಯುವುದು, ಮಕ್ಕಳನ್ನೆಲ್ಲ ತೆಗೆಯುವುದು ಅವರೆಲ್ಲ. ಈಗ ನಮಗೆ ಕೊಡ್ತಾರೆ, ಅವರು ನನ್ನ ಮಗನನ್ನು ಕೊಡ್ತಾರೆ. ನನಗೆ ಕೊಡಲಿ, ನನ್ನ ಮಗ ಕೊಡಲಿ, ನನ್ನ ಮಗ ಕೊಡಲಿ, ನನಗೆ ಕೊಡಲಿ. ನಾನೇನು ಸಾಯ್ಬೇಕಾ? ನನ್ನ ಮಗ ಕೊಡಲಿ. ನಾನು ಏರ್ಲೈನ್ ಚ ಮಲ್ಪುರ್ ಚೆನ್ನ ಅಪ್ಪ ಅಮ್ಮಗೆ ಹೆಂಗ್ ಕಾಯ್ಲೆಕ್ಕ ನನ್ನ ಮೆಗ್ಗಲೇಕ ಬೇತೆ ಏರುಲ್ಲರ್ ಮೆಗ್ಗನಕ್ಲಕ್ಳಿಗೆ ಏರಗ್ಲೈನ್ ಚಾಪನ ಮುಡ್ಚಿ ಮೊಬೈಲ್ ದ ಗೇಮ್ ಅವಾರ್ಡ್ ಒಬ್ಬ ವೆಬ್ಸೈಟ್ ಅವಾರ್ಡ್ ಕ್ಲಿಕ್ ಕೊರುಡ್ಚಿ. ಹೆಂಚಿನ ಸಮಸ್ಯೆ ಇತ್ತನಲ್ಲ ಹಿರಿಯ ಅಕ್ಲೇಡಪ್ಪನ್ಲೆ ಇನ್ಕ್ಲ ಪೊಪ್ಪ ಮಾಡಪ್ಪನ್ಲೆ ಇನ್ಕ್ಲಿ ಏರೇಡ ಕ್ಲೋಸ್ ಆದ ಇಪ್ಪರ್ ಅಕ್ಲೇಡಪ್ಪನ್ಲೆ ನಿಕ್ಲ ನಿಕ್ಲ ಜೀವನ ನಿಕ್ಲೆ ತೂವಲ್ಲೆ ಪನ್ಪೆ. ಈ ಪ್ರಶ್ನೆಗೆ ಉತ್ತರ ಯಾರ ಹತ್ರ ಇದೆ? ಆ ದುಷ್ಟರ ಹತ್ರ ಇದೆಯಾ? ಆ ದುರುಳರ ಹತ್ರ ಇದೆಯಾ? ಆ ಕಳ್ಳರ ಹತ್ರ ಇದೆಯಾ? ಯಾರ ಹತ್ರ ಇಲ್ಲ. ದಯವಿಟ್ಟು ಈ ತಾಯಿಯ ರೋಧನೆ, ಈ ತಂದೆಯ ರೋಧನೆ, ಈ ಅಕ್ಕನ ರೋಧನೆ, ಇಡೀ ಕುಟುಂಬದ ಕಣ್ಣೀರು ಇವೆಲ್ಲವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದಕ್ಕೆ ನೀವು ಬಲಿಯಾಗಬೇಡಿ. ನಾವೀಗ ಸ್ವರಾಜ್ ಅವರನ್ನ ಕಳೆದುಕೊಂಡಾಗಿದೆ, ಆದರೆ ಈಗ ಉಳಿದವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕಾಗಿ ಇವರು ಮಾತಾಡಿರೋದು. ಇವರು ಕೂಡ ನಮ್ಮ ಹತ್ರ ಹೇಳಿದರು, ನಾವು ಮಾತಾಡ್ತೇವೆ ಯಾಕೆ ಅಂತಂದರೆ ನಮಗಾದಂತಹ ನೋವು, ನಮ್ಮ ಮನೆಯನ್ನು ಅನಾಥವಾಗಿಸಿದಂತಹ ಆ ದುಷ್ಟಕೂಟ, ಅವರು ಇನ್ನೊಂದು ಮನೆಯನ್ನು ಅನಾಥ ಆಗಬಾರ್ದು, ಅನಾಥ ಮಾಡಬಾರ್ದು. ಇನ್ನೊಂದು ಮನೆಯಲ್ಲಿ ಇಂಥದ್ದೇ ಆಟ ಆಡಿ ಆ ಮನೆಯನ್ನು ಕೂಡ ಇಂತಹದೊಂದು ದುಃಖದ ಕೂಪಕ್ಕೆ ನೂಕಬಾರದು ಅನ್ನುವ ಕಾರಣಕ್ಕಾಗಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ನೀವು ಮಾತನಾಡಿದ್ದಕ್ಕೆ ಧನ್ಯವಾದ. ಕಾರಣ ಇಷ್ಟೇ,
ಸ್ವರಾಜ್ ನಮ್ಮನ್ನ ಅಗಲಿದ್ದಾನೆ. ಆದರೆ ಸ್ವರಾಜ್ ಹೆಸರಲ್ಲಿ ಈ ಒಂದು ವಿಷಯದ ಬಗ್ಗೆ ಜಾಗೃತಿ ಇರಲಿ ನಿಮ್ಮೆಲ್ಲರಲ್ಲಿ. ಯುವಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದಾನೆ, ಯಾವುದೇ ಚಾಟಿಂಗ್ ಅಥವಾ ಯಾವುದೇ ಆ್ಯಪ್, ಯಾವುದೇ ಗೇಮಿಂಗ್ ಆ್ಯಪ್, ಯಾವುದೋ ಒಂದು ಹುಡುಗಿಯ ಫೋಟೋ, ಯಾವುದೋ ಒಂದು ಕ್ವಿಕ್ ಲೋನು, ಇದಕ್ಕೆ ಯಾವುದಕ್ಕೂ ಕೂಡ ಬಲಿಯಾಗಬೇಡಿ. ಇದೆಲ್ಲವೂ ಕೂಡ ಒಂದು ಸಂಚು ಅನ್ನುವಂಥದ್ದನ್ನು ಈಗಲಾದರೂ ಅರಿತುಕೊಳ್ಳಿ ಅಂತ ಹೇಳುವಂತಹ ಮನವಿಯನ್ನು ಮಾಡುವುದಕ್ಕಾಗಿ ಈ ವರದಿಯನ್ನು ಮಾಡಿದ್ದೇವೆ. ನಿಶಾನ್ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.